ಅದರಲ್ಲಿ ಹಳ್ಳಿಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಎಡಹಳ್ಳಿ ಮತ್ತೆ ಗುರ್ಜನಹಳ್ಳಿ ಜಂಗಮ್ ಗುರ್ಜನಹಳ್ಳಿ ಮಧ್ಯೆ ಈ ತರ ಬಾರ್ಡರ್ ಅಲ್ಲಿ ತಗೊಂಬಂದು ಕಸನ ಹಾಕ್ತಾ ಇದ್ದಾರೆ. ಹೆಸರು ಮಂಜುನಾಥ್ ನವಾಸ್ ಸರ್. ಹೆಸರು ಮಂಜುನಾಥ್ ನವಾಸ್ ಸರ್. ನಮಸ್ಕಾರ ಎಲ್ರಿಗೂ, ನಾನು ಸುರೇಶ್ ಕುಮಾರ್ ಅಂತ, ಕೋಲಾರ. ಈಗ ಜಂಗಮ್ ಗುರ್ಜನಹಳ್ಳಿ ಬನ್ನಿ ನೋಡಿ, ಬೋರ್ಡ್ ನೋಡಿ ಬನ್ನಿ. ಇದು ಜಂಗಮ್ ಗುರ್ಜನಹಳ್ಳಿ ಊರಿಂದ, ಇದು ಕೃಷಿ ಹೊಂಡ. ಇದು ನೋಡಿ, ಅದೇ ಥರ ನೋಡಿ ಬನ್ನಿ. ಈಗ ನೋಡ್ತಾ ಇರ್ಬೋದು, ಇದೆಲ್ಲ ಕಸ ಕೋಲಾರದ ಈ ಕಸನೆಲ್ಲ ತೊಗೊಂಬಂದು ಇಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಈ ಕೋಲಾರದ ಏನು ಈ ತ್ಯಾಜ್ಯ ಇದೆಯೋ, ಈಗ ಕೋಳಿದು ಅಂಗಡಿಗಳದು ಮತ್ತು ಈ ಚಪ್ಪಲ್ಲು ಎಲ್ಲ ಪ್ರತಿಯೊಂದು ತೊಗೊಂಬಂದು ಇಲ್ಲೆಲ್ಲ ಹಾಕ್ತಾ ಇದ್ದಾರೆ. ಕೋಲಾರದಲ್ಲಿ ಟೋಟಲಿ ಕೋಲಾರ ನಗರದ ಕಸ ಏನಿದೆಯೋ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಯಾರು ಕೇಳಲ್ಲ ಅಂದ್ಬಿಟ್ಟು ಹಂಗೆ ಬನ್ನಿ ನೋಡ್ತಾ ಇರ್ಬೋದು. ಈ ಕೋಲಾರದ ನಗರದಲ್ಲಿರುವಂಥ ಹೋಟಲ್ ತ್ಯಾಜ್ಯಗಳು ಏನಿದೆಯೋ ಅದನ್ನೆಲ್ಲ ತೊಗೊಂಬಂದು ಡಂಪ್ ಮಾಡ್ತಾ ಇದ್ದಾರೆ. ಪರಿಸರ ಹಾಳಾಗ್ತಾ ಇದೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಪರಿಸರ ಆ್ಯಕ್ಟ್ ಪ್ರಕಾರ ಫುಲ್ಲು ಸ್ಮೆಲ್ ಬರ್ತಾ ಇದೆ ಇಲ್ಲಿನ ಜನಕ್ಕೆ. ಮತ್ತು ಪಕ್ಕಗಳಲ್ಲಿ ತೋಟ ಇದೆ, ಇಲ್ಲಂತೂ ಇರೋಕ್ಕಾಗ್ತಾ ಇಲ್ಲ. ಹಂಗೆ ನೋಡಿ ವೀಕ್ಷಕರೇ, ಇದು ಒಂದು ಕೃಷಿ ಹೊಂಡ. ಈ ಜಂಗಮ ಗುರ್ಜನಹಳ್ಳಿ ಗ್ರಾಮದ ಒಂದು ಕೃಷಿ ಹೊಂಡ. ಈ ಕೃಷಿ ಹೊಂಡಕ್ಕೆ ಇವರು ಕಸನ ಹೊಡಿತಾ ಇದ್ದಾರೆ. ಇದನ್ನು ಹೊಡೆದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲೇ ಪಕ್ಕದಲ್ಲಿ ಜೆ ಸಿ ಬಿ ಸಹ ಇದೆ. ಈ ಕಸನ ತೊಗೊಂಬಂದು ಡಂಪ್ ಮಾಡೋದು ಮತ್ತು ಅದನ್ನು ತೊಗೊಂಬಂದು ತಳ್ಳೋದು, ಈ ಥರದ ನಾಲಾಯಕ್ ಕೆಲಸನ ನಮ್ಮ ಕೋಲಾರದ ನಗರಸಭೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸರ್ಕಾರದ ಕೆಲವೊಂದು ಕಾನೂನುಗಳನ್ನು ಮೀರಿ ಈಗ ಹಸಿ ಕಸ ಒಣ ಕಸ ಅಂತ ಬೇರ್ಪಡಿಸಿ ಡಂಪಿಂಗ್ ಮಾಡಬೇಕು. ಆದರೆ ಎಲ್ಲ ಮಿಕ್ಸ್ ತೊಗೊಂಬಂದು ಈ ಥರ ಹಾಕ್ಬಿಟ್ಟು ಎಲ್ಲ ಮುಚ್ಚುತ್ತಾ ಇದ್ದಾರೆ. ಟೋಟಲಿ ಹೇಳಬೇಕಂದ್ರೆ ನಗರಸಭೆಯ ನಿರ್ಲಕ್ಷ್ಯತೆ, ಕಮಿಷನರ್ ನಿರ್ಲಕ್ಷ್ಯತೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯತೆಯಿಂದ ಈ ಥರ ಮಾಡ್ತಾ ಇದ್ದಾರೆ. ಇದು ಒಂದೇ ಜಾಗ ಅಲ್ಲ, ಸುಮಾರು ಹಳ್ಳಿಗಳಲ್ಲಿ ಎಲ್ಲಂದ್ರೆ ಅಲ್ಲೆಲ್ಲಿ ಎಲ್ಲಿ ಹಳ್ಳ ಇದೆಯೋ, ಎಲ್ಲಿ ಕೃಷಿ ಹೊಂಡ ಇದೆಯೋ ಅಲ್ಲೆಲ್ಲ ಡಂಪ್ ಮಾಡೋದೇ ಇವ್ರ ಕೆಲಸ ಆಗಿರ್ತದೆ. ಜಾಗನೆಲ್ಲ ನೀಟಾಗಿ ಜೆ ಸಿ ಬಿ ಇಲ್ಲೇ ಪಕ್ಕದಲ್ಲೇ ಇದೆ. ಜೆ ಸಿ ಬಿ ಎಲ್ಲ ನೀಟಾಗಿ ರಸ್ತೆ ಥರ ಮಾಡಿಕೊಂಡು ಮತ್ತು ಡಂಪ್ ಮಾಡಿಬಿಟ್ಟು ಹಳ್ಳಿಗೆ ತಗೊಂಬಂದು ತೊಳೋದು ಮತ್ತು ಇದು ಮಾಡೋದು ಮತ್ತು ತಳ್ಳೋದು, ಈ ಥರ ಒಂದು ಕೆಲಸನ ಕೋಲಾರದ ನಗರಸಭೆ ಮಾಡ್ತಾ ಇದೆ. ದಯವಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಜನತೆಗೆ ಮತ್ತು ಇಲ್ಲಿನ ಪರಿಸರ ಹಾಳಾಗದೇ ಇರಲಿ, ನಾವು ಪೊಲ್ಯೂಷನ್ ಬೋರ್ಡ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೇ ರೀತಿ ಅದೇ ವಾಹನಗಳಲ್ಲಿ ಎಫ್ ಸಿ ಎಲ್ ಇರೋದಿಲ್ಲ, ಇನ್ಸೂರೆನ್ಸ್ ಇರೋದಿಲ್ಲ, ಆದರೂ ವಾಹನಗಳು ಓಡಾಡ್ತಾ ಇದೆ. ಇದ್ರ ಬಗ್ಗೆ ಮಾನ್ಯ ಆರ್ ಟಿ ಒ ಅಧಿಕಾರಿಗಳಾಗಲಿ ಪೊಲೀಸ್ ಇಲಾಖೆ ಆಗಲಿ ಯಾರೂ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಟೋಟಲಿ ಸಮಸ್ಯೆಗಳನ್ನು ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ.